ಸೆಲೆಸ್ಟಿಯನ್ ಅವರು ಮೂಡುಬಿದ್ರೆಯಿಂದ ಊಟ ಎಲ್ಲ ಅಡಿಗೆ ಎಲ್ಲ ಮಾಡಿಕೊಂಡು ನಮ್ಮ ಸುರಕ್ಷಾ ಸೇವಾಶ್ರಮಕ್ಕೆ ಬಂದಿದ್ದಾರೆ. ಎಲ್ಲರಿಗೆ ಊಟ ವ್ಯವಸ್ಥೆ ಮಾಡ್ಕೊಂಡು ಬಂದಿದ್ದಾರೆ. ದೇವರವರಿಗೆ ಆರೋಗ್ಯ ಆಯ್ಸ್ ಕೊಟ್ಟು ಒಳ್ಳೇದು ಮಾಡಲಿ. ಮತ್ತು ಪ್ರತಿ ನಮ್ಮ ಎಲ್ಲ ಸುರಕ್ಷಾ ಆಶ್ರಮದವರು ಅವರಿಗೆ ಪ್ರೇಯರ್ ಮಾಡಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ತುಂಬ ಥ್ಯಾಂಕ್ಸ್ ಅವರಿಗೆ. ಅಲ್ಲಿ ಅಷ್ಟು ದೂರದಿಂದ ಎಲ್ಲ ಮಾಡಿ ಇಲ್ಲಿ ಇಟ್ಕೊಂಡು ಬಂದಿದ್ದಾರಲ್ಲ, ತುಂಬ ಥ್ಯಾಂಕ್ಸ್. ದೇವ್ರು ಒಳ್ಳೇದು ಮಾಡಲಿ. ಹಾಗೂ ಅವರದ್ದು ಇನ್ನೊಬ್ರು ಬಂದಿದ್ದಾರೆ, ಇನ್ನೊಬ್ರು ಬಂದಿದೆ. ಅವರ ಮಗಂದು ತೀರ್ಥ ಯಾವಾಗ ನಾಡ್ದು ಆದಿತ್ಯವಾರ ಅವರ ಮಗಂದು ತೀರ್ಥ ಉಂಟಂತೆ. ಅವರು ಅಲ್ಲಿ ತೀರ್ಥ ಆಚರಿಸೋ ಮೊದಲೇ ನಮ್ಮ ಸುರಕ್ಷಾ ಸೇವಾಶ್ರಮಕ್ಕೆ ಭೇಟಿ ಕೊಟ್ಟು ನಮಗೆ ಬೇಕಾಗುವಂಥ ದಿನಸಿ ಐಟಮ್ ಎಲ್ಲ ತೊಗೊಂಡು ಬಂದರೆ, ನೀವೆಲ್ಲ ಎಲ್ಲ ಅಡುಗೆ ಮಾಡಿ ಎಲ್ಲರಿಗೆ ಊಟ ಮಾಡಿಸಿ ಅಂತ ಹೇಳಿದರು. ತುಂಬ ಖುಷಿ ಆಯಿತು, ತುಂಬ ಸಂತೋಷ. ದೇವರವರಿಗೆ ಆರೋಗ್ಯ ಹಾಯಿಸ್ಕೊಟ್ಟು ಒಳ್ಳೇದು ಮಾಡಲಿ. ಹಾಗೂ ಅವರ ಮಗನಿಗೂ ಕೂಡ ತೀರ್ಥ ಮಾಡ್ತೇವೆ, ಅವರಿಗೂ ಕೂಡ ಆರೋಗ್ಯ ಹಾಯಿಸ್ಕೊಟ್ಟು ಅವನಿಗೂ ಕೂಡ ಒಳ್ಳೇದು ಮಾಡಲಿ. ತುಂಬ ಥ್ಯಾಂಕ್ಸ್ ಅವರಿಗೆ. ನಮ್ಮ ಸುರಕ್ಷಾ ಸೇವಾಶ್ರಮದಲ್ಲಿ ಎಲ್ಲರೂ ಕೂಡ ನಿಮಗೆ ಆಶೀರ್ವಾದ, ನಿಮ್ಮ ಮಗನಿಗೆ ಆಶೀರ್ವಾದ, ಪ್ರೇಯರು ಪ್ರತಿಯೊಂದು ಮಾಡ್ತಾರೆ. ತುಂಬ ಖುಷಿ, ತುಂಬ ಥ್ಯಾಂಕ್ಸ್. ಮತ್ತೆ ಎಲ್ಲರನ್ನು ನೀವು ಪ್ರೀತಿಯಿಂದ ಸಾಕುವ ಇದನ್ನು ನೋಡಿ ನನಗೆ ತುಂಬ ಖುಷಿ ಆಗ್ತದೆ. ಮೊನ್ನೆ ನೋಡಿದ್ಮೇಲೆ ನಿಮ್ಮ ವಿಡಿಯೋ ಎಲ್ಲ ನೋಡಿದ್ಮೇಲೆ ನನಗೆ ಒಂಥರ ಇಲ್ಲಿ ಬರುವ ಅಂತ ಆಯಿತು. ಹಾಗೆ ಏನು ಹೆಚ್ಚು ಏನಿಲ್ಲ ಅಂತಂದರೆ ಸ್ವಲ್ಪ ಇದರಲ್ಲಿ ಮಾಡಿದ್ರೆ ನಾನು ಇನ್ನು ಒಂದು ದಿವಸ ಬಂದೇ ಹೋಗ್ತೇನೆ ಅಂದರೆ ನನಗೆ ತುಂಬ ಖುಷಿ, ಇಷ್ಟ. ತುಂಬ ಥ್ಯಾಂಕ್ಸ್ ನನಗೆ. ನಂದು ಚಿಕ್ಕಮ್ಮ ನನಗೆ ಇದರ ಬಗ್ಗೆ ಆಶ್ರಮದ ಬಗ್ಗೆ ಹೇಳಿದರು, ಅದನ್ನು ಕೇಳಿ ನಾನು ಸಹ ಇಲ್ಲಿ ಬರಲಿಕ್ಕೆ ನನಗದು ತುಂಬ ಬರಬೇಕಂತೇಳಿ ಆಯಿತು. ಹಾಗೆ ನಾನು ಇವತ್ತು ಬಂದು ಇಲ್ಲಿ ಇವರನ್ನೆಲ್ಲ ನೋಡುವಾಗ ನನಗೆ ತುಂಬ ಖುಷಿಯಾಯಿತು. ಇನ್ನು ಸಹ ಮುಂದೆ ಇನ್ನು ಬೇರೆಯವರು ಇಲ್ಲಿ ಬಂದು ಅನುಕೂಲ ಆಗುವಂತೆ ದೇವರ ಮಾಸ ಪ್ರಾರ್ಥಿಸ್ತೇನೆ. ಊಟ ಕೊಟ್ಟವರಿಗೆ ಒಳ್ಳೇದು ಮಾಡಲಿ ದೇವರು, ದೇವರಲ್ಲಿ ಪ್ರಾರ್ಥನೆ. ಊಟ ಕೊಟ್ಟವರಿಗೆ ದೇವರು ಒಳ್ಳೇದು ಮಾಡಲಿ. ಪೂರ ದೇವರಿಂದ ಎಡ್ಡವಾದ ಪೂರ ಸಂತೋಷ ಎಡ್ಡ. ಊಟ ಕೊಟ್ಟವರಿಗೆ ದೇವರು ಒಳ್ಳೆ ಮಾಡಿ, ಊಟ ಕೊಟ್ಟವರಿಗೆ ದೇವರು ಒಳ್ಳೇದು ಮಾಡಿ, ಅನ್ನದಾನ ಮಾಡಿದವರಿಗೆ ದೇವರು ಒಳ್ಳೇದು ಕೈ ಹಿಡಿತಾರೆ. ಊಟ ಕೊಟ್ಟದವರಿಗೆ ದೇವರು ಒಳ್ಳೆಯದು ಮಾಡಲಿ, ಊಟ ಕೊಟ್ಟವರಿಗೆ ದೇವರು ಒಳ್ಳೇದು ಮಾಡಲಿ.